ಸಿಎಂ ಸಿದ್ದರಾಮಯ್ಯ ಅವರು ಕೇವಲ ಮೂಡಾ ಹಗರಣದಲ್ಲಿ ಮಾತ್ರವಲ್ಲದೆ ಅರ್ಕಾವತಿ ರೀಡೋ ಹಗರಣದಲ್ಲಿಯೂ ಕೂಡ ಕೈವಾಡ ಹೊಂದಿದ್ದಾರೆ ಅಂತ ಹೇಳಿದ್ದಾರೆ. ಆ ಬಗ್ಗೆಯೂ ಕೂಡ ತನಿಖೆ ಆಗಬೇಕು. ಈ ಹಿಂದೆ ಈ ಬಗ್ಗೆ ಧ್ವನಿ ಎತ್ತಲಾಗಿತ್ತು, ಆದರೆ ಅದನ್ನ ಮಧ್ಯದಲ್ಲಿ ಮೊಟಕುಗೊಳಿಸಲಾಗಿತ್ತು. ಆದರೆ ಇದೀಗ ಮತ್ತೆ ಅದರ ತನಿಖೆಗೆ ಆದೇಶವನ್ನು ಕೊಟ್ಟರೆ ಸಿಎಂ ಸಿದ್ದರಾಮಯ್ಯನವರು ಅದರಲ್ಲಿ ಸಿಕ್ಕಾಕೊಳ್ಳೋದು ಪಕ್ಕಾ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಮಹೇಶ್ ತೆಂಗಿನಕಾಯಿ ಅವರು. ಬನ್ನಿ ಹಾಗಾದ್ರೆ ಏನು ಹೇಳ್ತಾರೆ, ಯಾವ ರೀತಿ ಆರೋಪಿಸ್ತಾ ಇದ್ದಾರೆ ನೋಡೋಣ. ನೋಡಿ, ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಸಾಕಷ್ಟು ತದನಂತರದಲ್ಲಿ ನಿಂತಿತ್ತು. ಇವತ್ತು ಸರ್ಕಾರ ಯಾವ ರೀತಿಯಾಗಿ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಅನ್ನೋದು ಇವತ್ತೆಲ್ಲವೂ ಕೂಡ ಮನವರಿಕೆ ಆಗಿದೆ. ಇವತ್ತು ಮೂಡಾ ಮತ್ತು ಹಗರಣದಲ್ಲಿ ಆಗಲಿ ಅಥವಾ ವಾಲ್ಮೀಕಿ ಹಗರಣದಲ್ಲಿ ಅವ್ನು ನೋಡಿದಾಗ ಬ್ರಹ್ಮಾಂಡ ಮತ್ತು ಅದನ್ನು ನಾವು ಮಾಡಿಲ್ಲ ಅಂತ ರೀತಿಯಲ್ಲಿ ಬಳ್ಳತನ ಮಾಡುವಂಥದ್ದು ಮತ್ತು ವಿರೋಧ ಪಕ್ಷಗಳ ಮೇಲೆ ದ್ವೇಷದ ರಾಜಕಾರಣ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರೋದು ಎದ್ದು ಕಾಣ್ತದೆ. ಸರ್ಕಾರ ಇನ್ನಾದರೂ ಎಚ್ಚೆತ್ಕೊಳ್ಬೇಕು. ನೀವು ಏನು ಸಮಸ್ಯೆ ಮಾಡಿದ್ರೆ ಆ ಸಮಸ್ಯೆಗಳನ್ನು ಪರಿಹಾರ ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ಆಗಬೇಕು. ಮುಖ್ಯಮಂತ್ರಿಗಳು ನಾನು ಯಾವುದೇ ರೀತಿ ಆಕ್ರಮಣಕ್ಕೆ ಭಾಗಿಯಾಗಿಲ್ಲ ಅಂತ ಹೇಳ್ತಾರೆ, ಒಪ್ಪುವಂತೇವೆ ಅದಕ್ಕೆ. ಆದರೆ ಒಂದು, ನೀವು ಮೊದಲು ರಾಜೀನಾಮೆ ಕೊಟ್ಟುಕೊಳ್ಬೇಕು. ಯಾವಾಗ ಗವರ್ನರ್ ಅವರು ಪ್ರತಿಪಕ್ಷ ಅಂತ ಕೆಲಸ ಮಾಡಿದ್ರು, ತಕ್ಷಣ ನೀವು ಸತ್ಯಾರಿಸಿದಂತೆ ರಾಜೀನಾಮೆ ಕೊಟ್ಟು ಅದನ್ನು ಎದುರಿಸಿ ಸರಿ ಅಂತಿದ್ದರೆ ಮತ್ತೆ ಬಂದು ಕುಂದ್ರಿ. ಅದರೊಳಗೆ ಎರಡನೇ ಅಭಿಪ್ರಾಯ ಇಲ್ಲ. ಆದರೆ ಒಂದು ಕೊಟ್ಟಾಗ ನೀವು ರಾಜೀನಾಮೆ ಕೊಟ್ಟು ನೀವು ಅದನ್ನು ಸರಿಯ ಆಗಿ ಒಂದು ರೋಲ್ ಮಾಡೆಲ್ ಆಗ್ತಕ್ಕಂಥ ಮುಖ್ಯಮಂತ್ರಿ ನಾವು ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಅದು ಭಾಳ ದುರ್ದೈವದ ಸಂಗತಿ. ಇವತ್ತು ಮುಖ್ಯಮಂತ್ರಿ ಮಾತ್ರ ಮಾಡಲಾರ್ದೆ ಮತ್ತೆ ಅದರ ರಾಜ್ಯಪಾಲರ ವಿರುದ್ಧನೇ ಇವತ್ತು ಮಾತಾಡ್ತಕ್ಕಂಥ ಪ್ರಯತ್ನವನ್ನು ಮಾಡುವಂಥದ್ದು ಅಂತಂದರೆ ಇವತ್ತು ಸರ್ಕಾರಕ್ಕೆ ಏನೈತಿ, ನಾವೇನು ಹೇಳ್ತೀವಿ ಅದನ್ನು ರಾಜ್ಯಪಾಲರು ಹೇಳಬೇಕು ಅನ್ನೋಂಥ ಒಂದು ಮಾನಸಿಕ ಸ್ಥಿತಿಯಲ್ಲಿದ್ದಾರೆ. ಆದರೆ ಇವತ್ತು ರಾಜ್ಯಪಾಲರು ಸರಿಯಾದಂಥ ರೀತಿಯಲ್ಲಿ ಇವತ್ತು ಏನೇನಾಗಬೇಕು ಆ ಕೆಲಸ ಕಾರ್ಯಗಳನ್ನು ಕೇಳುವಂಥ ಅಧಿಕಾರಿಗಳು ರಾಜ್ಯಪಾಲರು. ಆ ನಿಟ್ಟಿನಲ್ಲಿ ಅವರು ಇವತ್ತು ಮಾಡಿದ್ದಾರೆ, ಸರಿಯಾದ ದಿಟ್ಟು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನ್ಯಾಯಾಲಯದಲ್ಲಿ ಕೂಡ ಇವತ್ತು ಆಲ್ಮೋಸ್ಟ್ ರಿಸಲ್ಟ್ ಬರ್ತಕ್ಕಂಥದ್ದಿದೆ. ನಾವೆಲ್ಲರೂ ಕೂಡ ವೇಟ್ ಮಾಡ್ತಿದ್ದೆ. ನಮಗೆ ಒಂದು ಆಶಾಭಾವನೆ ಇದೆ, ಸರಿಯಾದಂಥ ನಿರ್ಧಾರವನ್ನು ನ್ಯಾಯಾಂಗ ಕೂಡ ತೆಗೆದುಕೊಳ್ಬಹುದು ಅಂತ ರಾಜ್ಯಪಾಲರ ಮೂಲಕ ತನ್ನ ಅಜೆಂಡಾನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ನೋಡಿ, ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಕೂಡ